Dredging in Blackstone. No, in Gratella. ಇಡ್ತೇನೆ ನಾರ್ಮಲ್ ಆಗಿತ್ತು ಇಟ್ಬಿಟ್ಟು ಸ್ವಲ್ಪ ಹಿಂಗೆ ನೋಡ್ರಿ ಅಷ್ಟೇ ತಗೊಂಡು ಇಟ್ಕೊಡ್ರಿ ನಾರ್ಮಲ್ ಆಗಿ ಕೆಲಸ ಏನು ರಮೇಶ್ ಸರ್ ನೀವು ಅಂದ್ಬಿಡ್ರಿ ಚೈನ್ ಬಿಟ್ಬೇಡ ಬ್ರು ಕೊಡುವಾಗ ದಯವಿಟ್ಟು ನಾನು ತೋರಿಸ್ತೀನಿ ಬೈಲಿ ಕಡಿದ್ರು ಬಾಮೇಲೆ ನೋಡಿ ಹಿಂಗೆ ಕೊಡಿ ದಯವಿಟ್ಟು ಯಾರ ಕೈ ಯಾರು ಮುಟ್ಟಕೋಬೇಡಿ ನಾವು ಚೆನ್ನಾಗಿದ್ರೆ ಅಲ್ಲ ದೂರ ಸ್ವಲ್ಪ ಈ ಕಡೆ ನೋಡ್ಬಿಟ್ಟು ಕೊಡ್ರಿ ಸ್ವಲ್ಪ ಈ ಕಡೆ ನೋಡ್ಬಿಟ್ಟು ಕೊಡ್ರಿ ಇವತ್ತು ತುಂಬ ಖುಷಿ ಆಗುತ್ತೆ. ಯಾಕಂತಂದ್ರೆ ನಮ್ಮ ಭಾರತ ದೇಶಕ್ಕೆ COVID-19 ಅಂತ ಏನು ಒಂದು ಇದು ಹಬ್ಕೊಂಡಿದೆ, ಅದಕ್ಕೆಲ್ಲಾನು ಯಾರು ಏನು ಮಾಡಿದ್ರು ಹೋಗಕ್ಕೆ ಆಗ್ತಾ ಇಲ್ಲ, ದಿನ ದಿನ ಹೆಚ್ಚಾಗ್ತಾ ಇದೆ. ಅಂಥದ್ರಲ್ಲಿ ನಮ್ಮ ಕೆಂಗೇರಿ ಭಾಗದಲ್ಲಿ ಒಂದು ಸ್ನೇಹಜೀವಿ ಚಾರಿಟಬಲ್ ಟ್ರಸ್ಟ್ ಅಂತ ಏನಿದ್ದಾರೆ, ಅವ್ರ ಟ್ರಸ್ಟ್ ಅವರು ತುಂಬ ಒಳ್ಳೆ ಕೆಲಸವನ್ನು ಮಾಡ್ಕೊಂಡ್ಬರ್ತಾ ಇದ್ದಾರೆ. ಪ್ರತಿದಿನ ಯಾರಿಗೆ ಆಗಲ್ಲ ಪರಿಸ್ಥಿತಿ ಯಾರಿಗಿಲ್ಲ ಅಂಥವರಿಗೆ ಗುಡಿಸ್ಲು ಆಗಿರ್ಬೋದು ಅಥವಾ ಚಿಕ್ಕ ಚಿಕ್ಕ ಮನೆಗಳಾಗಿರ್ಬೋದು, ಗ್ಯಾಸ್ ಸಿಲಿಂಡರ್ ಇಲ್ಲದೆ ಹೋದ ಅಂಥವ್ರನ್ನ ಗುರುತಿಸಿ ಇವತ್ತು ಒಂದು ತುಂಬ ಚೆನ್ನಾಗಿರೋ ಒಂದು ಅನ್ನದಾನ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲನೂ ನಾವು ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಿದ್ರೆ ಇದಕ್ಕೆ ಏನೂ ಆಗಲ್ಲ, ಏನು ಹೇಳಿದ್ರೂ ಸಾಕಾಗಲ್ಲ. ಅದಕ್ಕೆ ಅಂತಲೇ ಏನು ಮಾಡಬೇಕು ಅಂತಂದರೆ ಇಂಥವ್ರನ್ನ ಸಪೋರ್ಟು ಇನ್ನೂ ಚೆನ್ನಾಗಿ ನಾವು ತೊಗೊಂಡು ಜನರನ್ನು ಇಂಥವ್ರನ್ನ ಅತಿ ಹೆಚ್ಚಾಗಿ ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ. ಅದು ಸಹ ಸ್ನೇಹಜೀವಿ ಚಾರಿಟಬಲ್ ಟ್ರಸ್ಟ್ ಇಂಥ ಒಂದು ಮಾರಕ ಕಾಯಿಲೆ ಇವತ್ತು ಈ ಕ್ಷೇತ್ರದಲ್ಲಿ ಬಂದೊದಗಿದೆ. ಈ ಕ್ಷೇತ್ರದಲ್ಲಿ ಬಂದಿರತಕ್ಕಂಥ ಅನೇಕ ಬಡಾವಣೆಗಳಲ್ಲಿ ಗುಲ್ಬರ್ಗ, ರಾಯಚೂರು, ಬಳ್ಳಾರಿ ಹಲವಾರು ರಾಜ್ಯಗಳಿಂದ ಕೂಡ ಇಲ್ಲಿಗೆ ಕಟ್ಟಡ ಕಾರ್ಮಿಕರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ಕಟ್ಟಿಗೆಯಿಂದ ತಗೊಂಡು ಅವ್ರು ಕೆಲಸವನ್ನು ಮಾಡಬೇಕು. ಅದು ಕೂಡ ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಸಚಿವರಾದ ಸಂಬಂಧ ಎಚ್ ಎಸ್ ಸೋಮಶೇಖರ್ ಗೌಡರು ಆಹಾರ ಕಿಟ್ಟನ್ನು ಒದಗಿಸ್ತಾ ಇದ್ದಾರೆ. ಆದರೆ ಆಹಾರ ಕಿಟ್ ಅವರಿಗೆ ಸದುಪಯೋಗ ಆಗ್ತಾ ಇಲ್ಲ. ಯಾಕಂತಂದರೆ ಅವ್ರು ಏನು ಆಹಾರವನ್ನು ಕೊಟ್ಟರು ಕೂಡ ಆಹಾರ ಪದಾರ್ಥಗಳನ್ನು ಪಡ್ಕೋತಾರೆ, ಆದರೆ ಅವ್ರಿಗೆ ತರಕಾರಿನ ತರಬೇಕು, ಜೊತೆಗೆ ಕಟ್ಟಿಗೆನ ತರಬೇಕು, ಅಡುಗೆಯನ್ನು ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಅನಾನುಕೂಲ ಆಗ್ತಾ ಇತ್ತು. ಆದ್ದರಿಂದ ಸುಮಾರು ಜನ ಹಲವಾರು ಸಂಘ ಸಂಸ್ಥೆಗಳು ಬೆಳಗಿನ ಉಪಹಾರವನ್ನು ಕೊಡ್ತಾ ಇದ್ದಾರೆ. ನಾವು ಈ ಸ್ನೇಹಜೀವಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸಾಯಂಕಾಲ ರಾತ್ರಿ ಊಟವನ್ನು ಕೊಡಬೇಕು ಅಂತೇಳಿ ಈ ಭಾಗದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿವಿ. ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಜನ ಸ್ನೇಹಿತರು, ಬಂಧುಗಳು, ಹಿತೈಷಿಗಳು, ಹಲವಾರು ಕೂಡ ದಾನಿಗಳು ಈ ಒಂದು ನಮ್ಮ ಜೊತೆ ಕೈಗೊಡಿಸಿದ್ದಾರೆ. ಅವರೆಲ್ಲರ ಸಹಕಾರ ಇವತ್ತು ನಮ್ಮ ಟ್ರಸ್ಟ್ನ ಮೇಲಿದೆ. ಆ ಟ್ರಸ್ಟ್ನ ಜವಾಬ್ದಾರಿತವಾಗಿ ತುಂಬ ಒಳ್ಳೆಯದಾಗ ಒಳ್ಳೆ ಕಾರ್ಯಕ್ರಮ, ಮತ್ತು ಜನಗಳಿಗೆ ಒಳ್ಳೆಯದು ಎಷ್ಟೋ ಕಡೆ. ಮತ್ತು ಈ ಕೊರೋನಾ ಬಗ್ಗೆ, ಕೊರೋನಾ ಇದೆಯಲ್ಲ, ಈ ಕೊರೋನಾಗೋಸ್ಕರ ನಮ್ಮ ಟ್ರಸ್ಟ್ ತುಂಬ ಒಳ್ಳೆ ಕೆಲಸ ಮಾಡ್ತಿದೆ. ಮುಂದೆಯಿಂದ ಒಳ್ಳೆ ಕೆಲಸ ಮಾಡಿ ಟ್ರಸ್ಟ್ಗೆ ಒಳ್ಳೆಯ ಹೆಸರು. ಮತ್ತು ನಮ್ಮ ಶಾಸಕರು ಹೆಸರು ಅವರು ಆಶೀರ್ವಾದ, ಎಷ್ಟೋ ಪೊಲೀಸ್ ಕಾರ್ಮಿಕರು, ಕಲ್ಪಕರು ಹಸಿಯಿಂದ ಕೀರ್ತಿ ಓಡಾಡ್ತಾ ಇರ್ತಾರೆ. ಅಂಥವರಿಗೆಲ್ಲ ಸ್ನೇಹ ಜೀವಿ ಕೃಷ್ಣರು ಅಲ್ಲೇ ಬಂದು ಅಲ್ಲಿ ಕೂಲಿ ಕಲ್ಪಕರನ್ನು ಗುರುತಿಸಿ
ವಿತರಣೆ ನಾಶ ವಿತರಣೆ ಮಾಡ್ತಾ ಇದ್ದಾರೆ. ಮುಂದೆ ಒಳ್ಳೇದಾಗಿ ಇನ್ನೂ ಈ ಟ್ರಸ್ಟ್ ಉದ್ಭವನೆ ಆಗಿಲ್ಲ, ಆದ್ರೂ ಈ ಟ್ರಸ್ಟ್ನವ್ರು ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಈ ಟ್ರಸ್ಟ್ಗಳನ್ನ ಏನ್ ಹೇಳಬೇಕು? ಪ್ರದೇಶದಿಂದ ಒಂದು ಎಲ್ಲ ಲಾಕ್ಡೌನ್ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಸ್ನೇಹಿತರು ಹೃದಯಮುಖವಾಗಿ ದೀರ್ಘ ಒಂದು ಕರೆಕ್ಟ್ ಟೈಮಲ್ಲಿ ಈ ಥರ ಸಹಾಯ ಮಾಡಬೇಕು ಅಂತ. ಇದರಿಂದ ಬೇರೆ ಉದ್ದೇಶ ಏನಿಲ್ಲ, ಉದ್ದೇಶ ಓಪನ್ ಮಾಡಿರೋದೇ ಬಡವರಿಗೆ, ಆಮೇಲೆ ಕೂಲಿ ಕಾರ್ಮಿಕರಿಗೆ, ಈ ಕಾರ್ಮಿಕರಿಗೆ ಇಂಥವ್ರಿಗೆ ಉಪಯೋಗ ಆಗಲಿ ಅಂತಲೇ ಮಾಡಿರೋದು. ಅದರಿಂದ ಇವಾಗ ಈ ಪ್ರತಿಯಿಂದ ನಮ್ಮ ಸೋಮಶೇಖರ ಗೌಡರ ಗೋತಿ ಸಹಕಾರದೊಂದಿಗೆ ಈ ಪ್ರಶ್ನೆ ಸಹಾಯ